ಈ ಮಯ್ಯ ಯಕ್ಷಗಾನೋತ್ಸವ ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲೆ ನಿಂತಿದ್ದೀನಿ ದೀಪ ಹಚ್ಚಿದ್ದೀನಿ ಭಾಷಣ ಮಾಡಿ ಅಂತ ಹೇಳಿದರು ವೇದಿಕೆ ಮೇಲೆ ಯಾರು ಅಧ್ಯಕ್ಷರು ಯಾರು ಕೂತಿದ್ದಾರೆ ಯಾರ್ಯಾರನ್ನ ನಾನು ಏನು ಹೇಳಬೇಕು ಏನೂ ಗೊತ್ತಿಲ್ಲದೆ ಇರೋದರಿಂದ ವೇದಿಕೆ ಮೇಲಿರುವಂಥ ಈಗ ಇವರು ಅವ್ರ ಭಾಷೆಯಲ್ಲಿ ಹೇಳೋದಾದರೆ ಪರಿಪೂರ್ಣ ಆಯಿತು ಅಂದರೆ ಅಧ್ಯಕ್ಷತೆ ನಮ್ಮ ಸ್ನೇಹಿತರದ್ದು ಶೈಲೇಂದ್ರ ಜೋಯಿಸರದ್ದು ಅಂತ ಈಗ ನೋಡಿದೆ ಹಾಗಾಗಿ ಅಧ್ಯಕ್ಷರಾದಂಥ ಶೈಲೇಂದ್ರ ಜೋಯಿಸರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕಾರ್ಯಕ್ರಮವನ್ನು ಸುಧೀಂದ್ರ ಅವರು ಮಾತನಾಡ್ತಾ ಹೇಳ್ತಾ ಇದ್ದರು ರಾಘವೇಂದ್ರ ಮಯ್ಯ ಅವ್ರನ್ನ ಕೇಂದ್ರೀಕೃತವಾಗಿಯೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅವರು ಯಕ್ಷಗಾನದಲ್ಲಿ ಬ್ರಹ್ಮ ಹಾಗಾಗಿ ನಾವು ಅವ್ರನ್ನ ಗಮನಿಸ್ಕೊಂಡು ಅವ್ರನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಕಾಳಿಂಗ ನಾವುಡರ ನಂತರದ ಒಂದು ಹೆಸರು ಅಂತೇಳಂದರೆ ಭಾಗವತಿಕೆಯಲ್ಲಿ ಅದು ರಾಘವೇಂದ್ರ ಮಯ್ಯ ಮಧ್ಯದಲ್ಲಿ ಅವರು ಸ್ವಲ್ಪ ರೆಸ್ಟ್ ತಗೊಳೋದು ಭಗವಂತ ರೆಸ್ಟ್ ಕೊಟ್ಟ ಅವರಿಗೆ ಭಾರಿ ಕೆಲಸ ಮಾಡಬೇಡಿ ಅಂತ ಹಾಗಾಗಿ ಅವರು ರೆಸ್ಟ್ನೆಲ್ಲ ಮುಗಿಸಿ ಈಗ ಮತ್ತೆ ರಂಗಪ್ರವೇಶವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ಮತ್ತು ಅದು ಯಶಸ್ವಿಯಾಗಿ ರಾಘವೇಂದ್ರ ಮಯ್ಯ ಅವರು ರೆಸ್ಟಲ್ಲಿದ್ದರು ಅಂದರೆ ಅವರು ಫಿಸಿಕಲಿ ರೆಸ್ಟಲ್ಲಿದ್ದರು ಮೆಂಟಲಿ ತಲೆ ತುಂಬ ಓಡಿಸ್ತಾ ಇದ್ದರು ನಾನು ಯಾವ ಭಾಗವತಿಕೆನ ಹೆಂಗೆ ಹೆಂಗೆ ಬರೆದ್ರೆ ಹೆಂಗೆ ಹೆಂಗೆ ಇರ್ತದೆ ಅಂತ ಈ ಹೊಸ ಆಯಾಮಗಳನ್ನು ಹೊಸ ಅಧ್ಯಾಯಗಳನ್ನು ರೂಪಿಸ್ಕೊಂಡೇ ಅವರು ಬಂದಿರ್ತಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯದಲ್ಲಿ ನಾನು ಯೋಚಿಸ್ತೇನೆ ಮತ್ತು ಅವರ ಹೊಸ ರೂಪಕಗಳೇನು ಹೊಸತೇನು ಅವರ ಆಲೋಚನೆಗಳೇನು ಅಂತ ಹೇಳುವಂಥದ್ದು ಈಗ ಇನ್ನು ಗೊತ್ತಾಗಬೇಕಿದೆ ಅಂತ ನನ್ನ ಅಭಿಪ್ರಾಯ ಇದೆ ಒಂದು ಕಲೆಯನ್ನು ಸುಧೀಂದ್ರ ಅವರು ಇಷ್ಟು ಗೌರವದಿಂದ ನೋಡಿಕೊಂಡು ಈ ಯಕ್ಷಗಾನದ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ದೀಪ ಹಚ್ಚಬೇಕು ಅಂತ ಹೇಳಿದರು ದೀಪ ಹಚ್ಚೋದು ಒಂದು ಸಂಪ್ರದಾಯ ದೀಪ ಯಾಕೆ ಹಚ್ತಾರೆ ಅಂತಂದರೆ ಈ ಕತ್ತಲೆ ನಮ್ಮ ಇಲ್ಲಿರುವ ನಮ್ಮ ನಿಮ್ಮ ಮಧ್ಯದಲ್ಲಿ ಯಾವ ಕತ್ತಲೆಯೂ ಇಲ್ಲ ಆ ಕತ್ತಲೆ ಇದ್ದರೆ ಅದನ್ನೆಲ್ಲ ಈ ದೀಪದ ಮುಖಾಂತರ ಹಚ್ಚಿ ನಾವು ಈಗ ಅದೆಲ್ಲೋ ಓವರ್ಲೋಡ್ ಆಗ್ತಾ ಇದೆ ಅಂದರೆ ಏನೋ ವ್ಯತ್ಯಾಸ ಲೈಟ್ಗಳು ಕಡಿಮೆ ಮಾಡಿ ಇಡೀ ಬಿಲ್ಡಿಂಗಿನ ಲೈಟ್ ಹೆಚ್ಚಾಗಿರೋದ್ರಿಂದ ಓವರ್ಲೋಡ್ ತಗೊಂಡಿರ್ಬೋದು ಈ ದೀಪನ ನಾನು ನಮ್ಮೆಲ್ಲರ ಮಧ್ಯದಲ್ಲಿರುವಂಥ ಕತ್ತಲೆ ಹೋಗಿ ಈ ದೀಪದ ಬೆಳಕಿನಿಂದ ನಮ್ಮೆಲ್ಲರ ಬದುಕು ಬೆಳಕಾಗಲಿ ನಮ್ಮ ಮುಖವನ್ನು ನೀವು ನಿಮ್ಮ ಮುಖವನ್ನು ನಾವು ನೋಡುವಂಥದ್ದಾಗಲಿ ಅಂತರವು ಕಳೆದು ಹೋಗಲಿ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಈ ದೀಪವನ್ನು ಹಚ್ಚಿದ್ದೇವೆ ಒಂದು ಒಳ್ಳೆಯ ಕಾರ್ಯಕ್ರಮ ಯಕ್ಷಗಾನ ದೇಶೀಯ ಕಲೆ ಈ ಕಲೆ ಮಧ್ಯದಲ್ಲಿ ಅನ್ಕೊಂತ ಇದ್ದೆ ನಾನು ಎಲ್ಲೋ ಹೋಗ್ಬಿಡ್ತದೆ ಇದು ಅಂತ ನನಗೆ ಭಾಳ ಯಕ್ಷಗಾನದ ಬಗ್ಗೆ ಏನು ಗೊತ್ತಿರಲಿಲ್ಲ ಈ ರಮೇಶ್ ಬೇಗಾರ್ ಒಂದು ಸಣ್ಣ ಕ್ಯಾಸೆಟ್ ಅಂಗಡಿ ಇಟ್ಟಿದ್ದರು ನಾನು ಆವಾಗ ಕ್ಯಾಂಡಿಡೇಟ್ ಆಗುವ ಬರದಲ್ಲಿ ಓಡಾಡ್ತಾ ಇದ್ದೆ ಎಲ್ಲರನ್ನು ಮಾತಾಡ್ಸ್ಕೊಂತ ಹೋದಾಗ ಇವರು ಸಿಕ್ಕೋರು ಆವಾಗ ಇವ್ರ ಹತ್ರ ಮಾತಾಡ್ತಾ ಯಕ್ಷಗಾನದ ಬಗ್ಗೆ ಇದನ್ನು ಒಂದು ಸ್ವಲ್ಪ ಹೇಳೋರು ಆಗ ನನಗೆ ರಮೇಶ್ ಬೇಗಾರರು ಒಳ್ಳೆ ಸ್ನೇಹಿತರು ಕಾಳಿಂಗ ನಾವುಡ್ರ ಭಕ್ತರು ಕೂಡ ಇವರು ಸ್ವಲ್ಪ ಜಾಸ್ತಿ ಅವರ ಇದನ್ನು ಹಾಕ್ಕೊಂಡೇ ಇರೋರು ಕಾಳಿಂಗ ನಾವುಡ್ರು ಭಾಳ ಅಲ್ಪ ಕಾಲದಲ್ಲಿ ಯಾವಾಗಲೂ ದೊಡ್ಡ ಹೆಸರುಗಳು ಯಾರು ಮಾಡಿರ್ತಾರೆ ಅವ್ರು ಭಾಳ ದಿನ ಇರ್ತಾರೆ ಅಂತಿಲ್ಲ ಭಾಳ ದಿನ ಮಾಡೋರು ಕಡಿಮೆ ವಯಸ್ಸಿನಲ್ಲಿ ಏನೋ ಮಾಡಿದ್ದಾರೆ ಅಂತಿಲ್ಲ ಅವರು ಪೂರ್ಣ ವಯಸ್ಸಿನ ತನಕ ಅವ್ರಿಗೆ ಅವಕಾಶ ಇದೆ ಅದು ಶಂಕರಾಚಾರ್ಯರಿರ್ಬೋದು ವಿವೇಕಾನಂದರಿರ್ಬೋದು ಅದೇ ಸಾಲಿನಲ್ಲಿ ಕಾಳಿಂಗನೌಡ್ರನ್ನು ಬೇಕಾದರೂ ನೋಡ್ಬೋದು ನಾವು ಅರ್ಧ ವಯಸ್ಸಿನಲ್ಲಿ ಅವರಿಗೇನು ಪೂರ ವಯಸ್ಸು ಅಷ್ಟು ವಯಸ್ಸು 100 ವಯಸ್ಸು ಬೇಕಾಗಿರಲಿಲ್ಲ ಶಂಕರಾಚಾರ್ಯರಿಗೂ ಬೇಕಾಗಿರಲಿಲ್ಲ ವಿವೇಕಾನಂದರಿಗೂ ಬೇಕಾಗಿರಲಿಲ್ಲ ಅವ್ರ ವಯಸ್ಸುಗಳೆಲ್ಲ 30ರ ನಂತರದ ದಿನಗಳು ಭಾಳ ವರ್ಷಗಳನ್ನೇನು ಕಳೆದಿಲ್ಲ ಅವರು ಅಷ್ಟು ವಯಸ್ಸಿನಲ್ಲೇ ಪ್ರಪಂಚಕ್ಕೇನು ಸಂದೇಶ ಕೊಡಬೇಕೋ ಅದನ್ನು ಕೊಟ್ಟೋಗುವಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದಂಥವ್ರು ಯಾರು ಕಡಿಮೆ ವಯಸ್ಸಿನಲ್ಲಿ ನಾವು ಬೇಕಿದ್ದರೆ ನೋಡೋಣ ನಮ್ಮ ಸುತ್ತಮುತ್ತದವರು ಇರ್ತಾರೆ ಕಡಿಮೆ ವಯಸ್ಸಿನಲ್ಲಿ ಯಾರಾದರೂ ತೀರಿ ಹೋದರು ಅಂದರೆ ಅವರು
ಆ ವಯಸ್ಸಿನಲ್ಲೇ ಅವರ ಸಾಮರ್ಥ್ಯವನ್ನು ನೋಡಿದ್ದಾರೆ ಅಂತ. ಆ ಥರದಲ್ಲಿ ಕಾಳಿಂಗನವಡರನ್ನು ಯೋಚನೆ ಮಾಡಬಹುದಾದಂಥ ಒಂದು ವ್ಯಕ್ತಿತ್ವವನ್ನು ನೋಡಿದ್ದೀವಿ. ಅವರ ನಂತರದಲ್ಲಿ ಯಾರಪ್ಪ ಈ ಭಾಗವತಿಕೆಯಲ್ಲಿ ಅಷ್ಟೊಂದು ಹೆಸರು ಮಾಡಬಲ್ಲರು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ಆ ಸ್ಥಾನವನ್ನು ಯಶಸ್ವಿಯಾಗಿ ತುಂಬಿದವರು ನಮ್ಮ ರಾಘವೇಂದ್ರ ಮಯ್ಯ ಅವರು. ಅವರು ಈ ವರ್ಷದಲ್ಲಿ ಮತ್ತೆ ಭಾಗವತಿಕೆಯನ್ನು ಚಾಲನೆ ಮಾಡಿ ಈ ವರ್ಷದ ಯಾವ ಮೇಳದಲ್ಲಿ ಅಮೃತೇಶ್ವರಿ ಮುಂಚೆ ಸಾಲಿಗ್ರಾಮ ಮೇಳದಲ್ಲಿ ಮಾಡ್ತಾ ಇದ್ರಿ. ನನಗೆ ಭಾಳ ಯಕ್ಷಗಾನದ್ದು ಗೊತ್ತಿರಲಿಲ್ಲ. ನಾನು ಮಂದಾರ್ತಿ ಯಕ್ಷಗಾನವನ್ನು ಪ್ರತಿ ವರ್ಷ ಹೆಚ್ಚು ಕಡಿಮೆ 2006 ಇಸವಿಯಿಂದ ಪ್ರತಿ ವರ್ಷ ನಡೆಸ್ತೀವಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಕೂತು ನೋಡ್ತೇನೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂಚೂರು ಅರ್ಥ ಆಗೋಕ್ಕೆ ಶುರುವಾಗಿದೆ. ಮುಂಚೆ ಅದರ ಬಗ್ಗೆ ಏನೂ ಕಲ್ಪನೆಯೂ ಇರಲಿಲ್ಲ ಮತ್ತು ಅದರ ಗಂಧವೂ ಇರಲಿಲ್ಲ. ಇದೊಂದು ನಾನು ಹೇಳಿದೆ ದೇಶೀಯ ಕಲೆ. ನಮ್ಮ ಕಲೆಯನ್ನು ನಾವು ಉಳಿಸ್ಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈ ದೇಶವನ್ನು ಡಚ್ಚರು, ಹುಂಡ್ರು, ಮೊಘಲರು, ಬ್ರಿಟಿಷರು ಎಲ್ಲ ಕಾಲ ಅಂತೇಳಂದರೆ ಅದನ್ನು ಹೇಳೋದು ಇನ್ನೂ ಕಷ್ಟ. ಯಾಕಂದರೆ ಸ್ವಾತಂತ್ರ್ಯ ಯಾವತ್ತು ಬಂತು ಅಂದರೆ 1947 August 15. ಅದು ಎಂಥ ದೊಡ್ಡ ಮನುಷ್ಯ ಇರಲಿ ಬಂತು ಅನ್ಬೇಕಾದ್ರೆ ಅದು ಹೋಗಿರಲೇಬೇಕಲ್ಲ. ಆ ಹೋದ ದಿನಾಂಕ ಯಾವುದು ಅಂತ ಕೇಳಿ ಯಾರಿಗೂ ಗೊತ್ತಿಲ್ಲ. ಒಂದಷ್ಟು ಜನ ಹೇಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಅಂತ, ಇನ್ನೊಂದಷ್ಟು ಜನ ಹೇಳ್ತಾರೆ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆ ಅಂತ. 100 ಇದನ್ನು ಹೇಳ್ತಾರೆ, ಸ್ವಾತಂತ್ರ್ಯ ಬಂದಿದ್ದಕ್ಕೆ ಮಾತ್ರ ನಿಖರತೆ ಇದೆ, ಬರಬೇಕಾದ್ರೆ ಅದು ಹೋಗಿರಲೇಬೇಕು, ಆದರೆ ಹೋಗಿದ್ದಕ್ಕೆ ನಿಖರತೆ ಇಲ್ಲ. ಅಷ್ಟು ವರ್ಷಗಳ ಕಾಲ ಆಕ್ರಮಣಕಾರರು ನಮ್ಮ ದೇಶವನ್ನು ಆಳ್ದಾಗಲೂ ಈ ದೇಶೀಯ ಸಂಸ್ಕೃತಿಗಳು ಎಲ್ಲವೂ ಉಳಿದಿತ್ತು. ಯಕ್ಷಗಾನವೂ ಶಾಸ್ತ್ರೀಯ ಸಂಗೀತವೂ ಉಳಿದಿತ್ತು, ಎಲ್ಲವೂ ಉಳಿದಿತ್ತು. ಆದರೆ ಬೇರೆ ದೇಶದ ಆಕ್ರಮಣಕಾರರಿಗಿಂತ ನಮ್ಮ ದೇಶದಲ್ಲಿರುವಂಥ ಅತಿ ಬುದ್ಧಿವಂತರಿಂದನೇ ನಮ್ಮ ಸಂಸ್ಕೃತಿಗಳನ್ನು ಎಲ್ಲೋ ಒಂದು ಕಡೆ ಕಳ್ಕೊಂತ ಇದ್ದೀವೇನೋ ಅಂತ ಹೇಳುವಂಥ ಕಾಲಮಾನ ದಿನಘಟ್ಟದಲ್ಲಿ ನಾವಿದ್ದೀವಿ. ಯಕ್ಷಗಾನ ಕೆಲಸಿಲ್ಲ ರಾತ್ರಿ ಬೆಳಗಿಂದು, ಆದರೆ ರಾತ್ರಿ ಬೆಳಗ್ಗೆ DJ ಹಾಕಿ ಅರ್ಧ ಬಟ್ಟೆ ಹಾಕಿ ಪಾಪ್ ಸಂಗೀತದ ಪಾಪಿಗಳು ಕುಣಿದ್ರೆ ಏನೂ ಆಗಲ್ಲ ಅದರಲ್ಲಿ, ಅದು ಚಂದ, ಅದು ರಾತ್ರಿ ಬೆಳಗ್ಗೆ ಇರುತ್ತದು. ಆದರೆ ಯಕ್ಷಗಾನದ ಬಗ್ಗೆ ಈ ಥರ ಮಾತನಾಡುವಂಥ ಸಂಸ್ಕೃತಿಯನ್ನು ನಾವು ಕೇಳ್ತಾ ಇದ್ದೀವಿ. ಇದು ಎಲ್ಲೋ ಒಂದು ಕಡೆ ಈ ದೇಶೀಯ ಮಾನಸಿಕ ಸ್ಥಿತಿ ಬೆಳೆಸೋದ್ರಲ್ಲಿ ಎಡವಿದ್ದೀವಿ. ಈ ಸ್ವಾತಂತ್ರ್ಯ ಬಂದಾಗ ಮೊದಲನೇ ಚರ್ಚೆ ನಡೀತದೆ, ಈ ದೇಶದ ಆಕ್ರಮಣಕಾರರು ಇವರು ಬ್ರಿಟಿಷರಾಗಿದ್ದರು, ಈ ದೇಶಕ್ಕೆ ಈ ಥರ ಸ್ವಾತಂತ್ರ್ಯ ಬಂತು, ದೇಶದ ಇತಿಹಾಸವನ್ನು ಹೇಳಬೇಕು ಅಂತ ಹೇಳಿದಾಗ ಕೆಲವರು ಹೇಳ್ತಾರೆ ಇದನ್ನು ಮುಚ್ಚಿಟ್ಬಿಟ್ರೆ ಹಂಗಂಗೆ ಮರ್ತೋಗ್ಬಿಡ್ತದೆ, ಇದನ್ನು ಮುಚ್ಚಿಡೋಣ ಅಂತ. ಆ ಮುಚ್ಚಿಡುವ ಪ್ರವೃತ್ತಿಯಿಂದಾಗಿಯೇ ನಾವಿವತ್ತು ಕರಿಯ ಬ್ರಿಟಿಷರಾಗಿ ಹೊರಹೊಮ್ಮತಾ ಇದ್ದೀವಿ. ಆ ಕಾರಣಕ್ಕಾಗಿ ದೇಶದ ವಿಚಾರಗಳನ್ನು ಹೇಳಬೇಕಂತಲೇ ಇವತ್ತು ದೇಶದ ವಿಚಾರಗಳನ್ನು ಹೇಳುವಂಥ ಕಾಲಘಟ್ಟದಲ್ಲಿ ದಿನಗಳು ಬಂದಿತ್ತಿದೆ. ಈ ದೀಪನ ಯಾಕೆ ಹಚ್ಚಬೇಕು? ಬಟನ್ ಒತ್ತಿದ್ರೆ ಲೈಟ್ ಬರುತ್ತಲ್ಲ, ಯಾಕೆ ದೀಪನೇ ಹಚ್ತಾರೆ? ಇದಕ್ಕೆ ಉತ್ತರ ಕೇಳಿ ಯಾರ ಹತ್ರನಾರು. ಇನ್ನೂ ಅಲ್ಲಿಗೆ ಹೋಗಿಲ್ಲ. ನಾವು ಇದನ್ನು ಹೇಳಿದ್ದೀವಿ ಅಂದರೆ ಕರೆಕ್ಟ್ ಅವನು ಹೇಳಿದ್ದು ನಾವಿಂದ ಬಲ್ಪ್ ಹಾಕೋರೆ ಅಂತ. ಆದರೆ ದೀಪ ನಿಮ್ಮ ಕೈಯಲ್ಲಿ ಒಂದು ಕ್ಯಾಂಡಲ್ ಇಟ್ಕೊಂಡು 100 ಹಚ್ಚಿ, 100 ಉರಿತಾವೆ, ಈ ದೀಪ ಅಷ್ಟೇ ಇರುತ್ತೆ. ಆದರೆ 100 ಹಾಕಿ, ಒಂದು ಬಲ್ಪ್ ಹಾಕಿದಾಗ ಇದು ಪವರ್, 100 ಹಾಕಿ ಅದೇ ಲೈನಿಗೆ ಕೊಡಿ, ಅವು ಡಿಮ್ ಆಗ್ತಾವೆ. ಆದರೆ ಈ ದೇಶೀಯ ಸಂಸ್ಕೃತಿ ಡಿಮ್ಮಾಗಲ್ಲ. ಈ ದೇಶೀಯ ಸಂಸ್ಕೃತಿ ಹೆಂಗಿದೆ ಅಂತ ಹೇಳಿದ್ರೆ, ಒಂದರಿಂದ ಒಂದು ಕಚ್ಚುತ್ತಾ ಹೋದಾಗಲೂ ತನ್ನ ಸ್ವಂತಿಕೆಯನ್ನು ಉಳಿಸ್ಕೊಂಡು ಮುಂದಿನವರಿಗೆ ಕೊಡ್ತಾ ಹೋಗುವಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿಯ ನಡುವೆನಲ್ಲಿ ಬೆಳೆದು ಬಂದಿರೋರು ನಾವು. ನಮ್ಮ ಸಂಸ್ಕೃತಿಯ ಈ ಸಂಸ್ಕೃತಿಯನ್ನು ನಮ್ಮ ಸುಧೀಂದ್ರ ಭಟ್ರು ಭಾಳ ವಿಶ್ವಾಸ ಪ್ರೀತಿಯಿಂದ ಇದನ್ನು ಮಾಡಿದ್ದಾರೆ. ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಾನು ಎಡೆಬಿಡದ ಕಾರ್ಯಕ್ರಮಗಳ ನಡುವೆ ಅನಿವಾರ್ಯವಾಗಿ ತಡವಾಗೂ ಬಂದಿದ್ದೀನಿ, ಬೇಗನೂ ಹೋಗ್ತೀನಿ. ನಾನು ಅವ್ರಿಗೆ ಹೇಳಿದ್ದೆ ನೀವು ನನ್ನನ್ನು ದಯವಿಟ್ಟು ಹಾಕ್ಕೊಂಬೇಡಿ ಅಂತ. ಅವರ ಪ್ರೀತಿ ವಿಶ್ವಾಸಕ್ಕೆ, ಅವರ ಒತ್ತಾಯಕ್ಕೆ ಕಟ್ಟುಬಿದ್ದು ಬರಬೇಕಾದಂಥ ಅನಿವಾರ್ಯತೆಗೆ ಬಂದಿದ್ದೇನೆ. ಹಾಗಾಗಿ ರಾಜಕಾರಣಿಗಳಿಗೆಲ್ಲ ಒಂದು ಕಾಯಿಲೆ, ಅವ್ರ ಭಾಷಣ ಮುಗಿದ ಕೂಡಲೇ ಬೇರೆಯವ್ರದ್ದು ಕೇಳಲ್ಲ ಮತ್ತು ಬೇರೆಯವ್ರ ಭಾಷಣ ಕೇಳೋಕ್ಕೆ ಕೂರ ಸಂಪ್ರದಾಯ ಇಲ್ಲ ಅಂತ ಅಂದ್ಕೊಬೇಡಿ. ನಾನೇ ಯಾವಾಗಲೂ ಟೈಮಿಗೆ ಬರೋನು ಮತ್ತು ಮುಗಿಯೋ ತನಕ ಇರೋನು. ಆದರೆ ಇವತ್ತು ಭಾಳ ಅನಿವಾರ್ಯ, ಅದು ಅವರೂ ಒಪ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಒಪ್ಪಿಗೆ ಅಪ್ಪಣೆಯನ್ನು ಕೇಳಿ ಇದು ದೇಶೀಯ ಸಂಸ್ಕೃತಿಯ ಈ ಯಕ್ಷಗಾನದ ನಡುವೆ ಇನ್ನೊಂದು ಪದ ಅಂದರೆ ಭಾರತೀಯ ಸಂಸ್ಕೃತಿ ಕಲೆ ಮನಸ್ಸನ್ನು ಅರಳಿಸುತ್ತೆ, ಯಾವತ್ತೂ ಕೆರಳಿಸಲ್ಲ. ಕೆರಳಿಸುವ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿ. ಆ ಕೆರಳಿಸುವ ಸಂಸ್ಕೃತಿಯತ್ತ ನಾವು ಹೋಗ್ತಾ ಇದ್ದೀವ ಅಂತ ಹೇಳುವಂಥ ಅದರ ನಡುವೆ ಅಲ್ಲಿಂದ ಹೋಗದೆ ಅದರಿಂದ ಹಿಂದಕ್ಕೆ ಬರುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ.
ಅದಕ್ಕಾಗಿ ಇದು ಈ ಥರದವ್ರು ಹುಟ್ಟಿ ಬರ್ತಾನೆ ಇರ್ತಾರೆ, ಯಾರೋ ಮಾಡ್ತಾನೆ ಇರ್ತಾರೆ, ಅವರು ಪುರುಸತ್ತಂತೂ ಕೊಡಲ್ಲ. ಅವರು ಇದು ಈಗ ಇದು ಕಲೆ ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಇದರೊಳಗಡೆ ನಾನು ಮಯ್ಯವರು ಸೇರಿದಂತೆ ಅವರ ಎಲ್ಲ ತಂಡಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತೇನೆ. ನೀವು ಯಶಸ್ವಿಯಾದ ಕಾರ್ಯಕ್ರಮ ಮಾಡ್ತಿದ್ದೀರಿ, ತಮಗೆಲ್ಲರಿಗೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದ ಮಾನ್ಯ ಶ್ರೀ.